ನನ್ನ ಹೆಸರು ಬಸವಲೀಲ. ನಾನು 10ನೇ ತರಗತಿಯನ್ನು ಮುಗಿಸಿದ್ದೇನೆ. ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಪ್ರೌಢಶಾಲೆ ಒಳಬಳ್ಳಾರಿಯಲ್ಲಿ ಕಳೆದ 2021-22 ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಓದಿ 625-624 ಅಂಕಗಳನ್ನು ಗಳಿಸಿದ್ದೇನೆ. ಇದಕ್ಕೆ ಕಾರಣವಾದಂತಹ ಅಂಶಗಳು ನನಗೆ ನಮ್ಮ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಮತ್ತೆ ನಮ್ಮ ಸ್ಕೂಲ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಮೊದಲೇದಾಗಿ ನಮ್ಮ ಸ್ಕೂಲ್ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಪದಗಳೇ ಸಾಲುತ್ತಿಲ್ಲ. ಯಾಕಪ್ಪ ಅಂತಂದ್ರೆ, ಒಂದು ಸ್ಕೂಲ್ ಏನೇನು ಮೂಲಭೂತ ಅಂಶಗಳನ್ನ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ಮಕ್ಕಳಿಗೆ ಕೊಡ್ಬೇಕು ಅಂತಂದ್ರೆ ಅಂತಹ ಹಲವಾರು ಅಂಶಗಳು ನಮ್ಮ ಶಾಲೆಯಲ್ಲಿ ಇತ್ತು. ಗ್ರಂಥಾಲಯ ಆಗಿರ್ಬೋದು, ಉತ್ತಮ ವಾತಾವರಣ ಆಗಿರ್ಬೋದು, ಮತ್ತೆ ಲ್ಯಾಬ್ ಆಗಿರ್ಬೋದು, ಹೀಗೆ ಹಲವಾರು ಅಂಶಗಳನ್ನು ನಮ್ಮ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ. ಎಲ್ಲಾ ಶಿಕ್ಷಕರು ನನಗೆ ಪ್ರತಿದಿನವೂ ಕೂಡ ತುಂಬಾ ಚೆನ್ನಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೇಳುವಂತೆ ಮಾರ್ಗದರ್ಶನವನ್ನ ಮಾಡುತ್ತಿದ್ದರು. ಆ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾನು 10ನೇ ತರಗತಿಯಲ್ಲಿ ಪ್ರತಿದಿನ ಶ್ರಮ ಪಟ್ಟು ಓದುತ್ತಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದು 6:30 ತನಕ ನಾನು ಅಭ್ಯಾಸದಲ್ಲಿ ನಿರತನಾಗಿರುತ್ತಿದ್ದೆ. ನಂತರದಾಗಿ ಶಾಲೆಯಲ್ಲಿ ಕೂಡ ಶಿಕ್ಷಕರು ಹೇಳಿದ ಪಾಠವನ್ನ ಚೆನ್ನಾಗಿ, ಅವರು ಹೇಳಿದ ಬೋಧನೆಯನ್ನ ಚೆನ್ನಾಗಿ ಕೇಳಿಕೊಂಡು ರಾತ್ರಿ ಮನೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದೆ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10:30 ತನಕ ನಾನು ಓದುತ್ತಿದ್ದೆ. ನಂತರದಾಗಿ ನಮ್ಮ ಮನೆಯ ವಾತಾವರಣ, ನಾನು ಮೊದಲನೆಯದಾಗಿ 1ರಿಂದ 8ನೇ ತರಗತಿ ತನಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡನಬಾವಿಯಲ್ಲಿ ಓದಿದ್ದೆ. ಅಲ್ಲಿಯೂ ಸಹ ನನ್ನ ಎಲ್ಲಾ ಶಿಕ್ಷಕರು ನನಗೆ ತುಂಬಾ ಅಚ್ಚುಮೆಚ್ಚಿನ ರೀತಿಯಲ್ಲಿ ಬೋಧನೆಯನ್ನ ಮಾಡಿದ್ದರು. ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಿದ್ಧಳಾಗಿದ್ದೆನು. ತದನಂತರದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ 9ರಿಂದ 10ನೇ ತರಗತಿಯನ್ನ ನಾನು ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಪ್ರೌಢಶಾಲೆಯಲ್ಲಿ ಓದಿದ್ದೇನೆ. ಅಲ್ಲಿ ಸಹ ನಾನು ತುಂಬಾ ಚೆನ್ನಾಗಿ ಕಲಿಕೆಯಲ್ಲಿ ಮುಂದುವರೆದಿದ್ದೆ. ನಂತರದಾಗಿ ನಮ್ಮ ತಂದೆಯವರು ಮಾಡುವುದು ಹೊಲದಲ್ಲಿ, ಹೊಲ ಕೆಲಸವನ್ನ ಮಾಡುತ್ತಿದ್ದ ನನ್ನ ತಂದೆ, ನನ್ನ ತಾಯಿ, ಇವರುಗಳ ಕಷ್ಟ, ಅವರ ಪರಿಶ್ರಮ ಎಲ್ಲವುಗಳನ್ನ ಅರಿತುಕೊಂಡು ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ನಿರತನಾಗಿರುತ್ತಿದ್ದೆ. ನನಗೆ ಮೊದಲನೆಯದಾಗಿ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡೆ. ನಂತರದಾಗಿ ತಾಯಿಯನ್ನ ಕಳೆದುಕೊಂಡೆ. ನಂತರದಾಗಿ ಬಂದ ತಾಯಿಯು ಸಹ ನನ್ನನ್ನು ತಾಯಿಯಕ್ಕಿಂತ ಹೆಚ್ಚಾಗಿ ನನ್ನನ್ನು ತಂದು ಬೆಳೆಸಿದ್ದಾಳೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನ ಹೇಳುತ್ತೇನೆ. ತದನಂತರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾ ನಂತರದಾಗಿ ಹೇಳುವುದಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲಾ ಫ್ರೆಂಡ್ಸ್ಗಳು ಅಂದ್ರೆ ನನ್ನ ಜೊತೆ ಇರತಕ್ಕಂತ ಎಲ್ಲಾ ಉತ್ತಮ ಗೆಳತಿ ಗೆಳೆಯರು ನನಗೆ ತುಂಬಾ ಸಪೋರ್ಟ್ ಅನ್ನ ಮಾಡಿದ್ದಾರೆ. ನನಗೇನಾದ್ರೂ ಬುಕ್ಸ್ ಬೇಕಾದ್ರೆ, ಪೆನ್ ಬೇಕಾದ್ರೆ ಅವರ ಸಹಕಾರವನ್ನು ನಾನು ಪಡೆದಿದ್ದೇನೆ. ಮತ್ತೆ ಅಲ್ಲಿರುವಂತಹ ಶಿಕ್ಷಕರು ಕೂಡ ನನಗೆ ಶಿಕ್ಷಕರಾಗಿರಲಿಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲಾ ಕೂಡ ಅವರೇ ಆಗಿದ್ರು. ಇನ್ನು ನಾನು ಅಜ್ಜ ಅಜ್ಜಿ ಅವರ ಮನೆಯಲ್ಲಿ ಓದಿದ್ದೆ ಇಳುವಾರದಲ್ಲಿ. ಅಲ್ಲಿ ಸಹ ಅವರು ಅಜ್ಜ ಅಜ್ಜಿ ಅಕ್ಕ ಮಾವ ಎಲ್ಲರೂ ನನ್ನನ್ನು ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಚೆನ್ನಾಗಿ ಓದಲು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಂತರದಾಗಿ ಆ ಒಂದು ಒಳಬಳ್ಳಾರಿ SDMCಯ ಬಗ್ಗೆ ಮಾತಾಡಬೇಕು. ಯಾಕಂತಂದ್ರೆ ಒಂದು ಊರಿನಲ್ಲಿ ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಆ ಒಂದು SDMCಯಿಂದ ಕೂಡ ಆ ಒಂದು ಶಾಲೆಗೆ ಅನುದಾನ ಮತ್ತೆ ಸಹಾಯ ಎಲ್ಲ ಬೇಕೇ ಬೇಕು. ಆ ಒಂದು SDMC ಕೂಡ ಅವರ ಅಧ್ಯಕ್ಷರು ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರೆ. ಶಾಲೆಗೆ ಏನೇನು ಮೂಲಭೂತ ಸೌಲಭ್ಯಗಳು ಬೇಕು, ಮೂಲ ಸೌಕರ್ಯಗಳು ಏನ್ ಬೇಕು, ಅವುಗಳನ್ನೆಲ್ಲವುಗಳನ್ನ ಅರಿತುಕೊಂಡು ಶಿಕ್ಷಕರು ಹೇಳುವ ಮುಂಚೆನೆ ಅದನ್ನ ಮಾಡಿಸಿದ್ರು. ಮತ್ತೆ ಫಿಲ್ಟರ್ ನೀರು, ಹೀಗೆ ಎಲ್ಲಾ ಮೂಲಭೂತ ಅಂಶಗಳು ಕೂಡ ನಮ್ಮ ಶಾಲೆಯಲ್ಲಿ ಇದಾವೆ. ತದನಂತರದಲ್ಲಿ ಒಳಬಳ್ಳಾರಿ ಶ್ರೀಮಠದ ಬಗ್ಗೆ ನಾವು ಹೇಳ್ಬೇಕಾಗತ್ತೆ. ಇಡೀ ಒಂದು ಭಕ್ತಿ ಮಠ ಅಂತ ಹೇಳ್ಬೋದು ಅದನ್ನ. ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಕೂಡ ಚನ್ನಬಸವ ತಾತನ ಭಕ್ತರೇ. ಅಲ್ಲಿರ್ತಕ್ಕಂತ ಪ್ರತಿಯೊಬ್ರು ಕೂಡ ಚನ್ನಬಸವ ತಾತನ ಭಕ್ತರು. ತದನಂತರದಾಗಿ ಹೇಳುವುದಂತಂದ್ರೆ ಅಲ್ಲಿನ ಮಠ, ಅಲ್ಲಿ ಪ್ರತಿ ಅಮಾವಾಸ್ಯೆಯು ಕೂಡ ಊಟ ಉಪಚಾರ, ಮತ್ತೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಲ್ಲಿ ಊಟ ಮಾಡ್ತಾರೆ, ಊಟ ಪಡಿಸ್ತಾರೆ. ತದನಂತರದಲ್ಲಿ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಮನೆಯಲ್ಲಿ ಬಡತನ ತುಂಬಾ ಇದೆ. ಅದಕ್ಕಾಗಿ ನಮ್ಮ ಅಪ್ಪನವರು ಇನ್ನ ಉನ್ನತ ವಿದ್ಯಾಭ್ಯಾಸ ಬೇಡ ಅಂತ ಇದಾರೆ, ಕೂಲಿ ಹೋಗು ಆತರ ಈತರ ಎಲ್ಲ ಹೇಳ್ತಾ ಇದಾರೆ. ಮೊದಲೇದಾಗಿ ನನ್ಗೆ ಜಾಸ್ತಿ ಪ್ರಾಬ್ಲಮ್ ಇರೋದು ಅಂತಂದ್ರೆ,
ಒಂದು ಆಧಾರ್ ಕಾರ್ಡ್ ಇನ್ನೂ ನನಗೂ ಬಂದಿಲ್ಲ. ಎಲ್ಲಿ ಎಷ್ಟು ಆಲಿದ್ರು ಕೂಡ ನನಗೆ ಇನ್ನೂ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ನಾನು ಕಂಡಿಲ್ಲ. ಅದಕ್ಕಾಗಿ ಆಧಾರ್ ಕಾರ್ಡ್ ಮತ್ತೆ ಮುಂದೆ ಭವಿಷ್ಯಕ್ಕೆ ನನಗೆ ಬೇಕಾಗ್ಬೋದು. ಬಡತನ ಐತಿ, ಇನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ. ಈ ಹಳ್ಳಿಯಲ್ಲಿ ನಂದೊಂದು ಪ್ರತಿಭೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಇನ್ನು ನಾನು ಮಾಡಿರೋದೇನು ಸಾಧನೆ ಅಲ್ಲ, ಒಂದು ಚಿಕ್ಕ ಹೆಜ್ಜೆ ಅಷ್ಟೇ. ನನ್ನ ತಂದೆಯವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚೆನ್ನಾಗಿ ಓದಿಸಿ ಮುಂದೆ ನಾನು ಚೆನ್ನಾಗಿ ಓದ್ಬೇಕಂತ ಅಂದ್ಕೊಂಡಿದ್ದೀನಿ. ಆ ಒಂದು ಬಡತನ ಒಂದು ಇದ ಅಂತಂದ್ರೆ ನಾನಿನ್ನೂ ಚೆನ್ನಾಗಿ ಓದ್ಬಲ್ಲೆ ಅಂತ ನಾನು ಹೇಳ್ತೀನಿ. ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಶಿಕ್ಷಕರಿಗೂ ಮತ್ತು ನನ್ನ ತಂದೆ ತಾಯಿಯರಿಗೂ